ಶ್ರೀಲಂಕಾ ವಿರುದ್ಧ T20 ಸರಣಿಯನ್ನ ಗೆದ್ದಾದ ನಂತರ ಇದೀಗ ಟೀಂ ಇಂಡಿಯಾ ODI ಸರಣಿಯಲ್ಲಿ ಮೊದಲನೇ ಪಂದ್ಯದಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನ ಮಾಡಿದೆ. ವಿಶೇಷ ಅಂದ್ರೆ ಟೀಂ ಇಂಡಿಯಾದ ಕಿಂಗ್ ಅಂತಾನೆ ಕರೆಸಿಕೊಳ್ಳುವಂತ ವಿರಾಟ್ ಕೊಹ್ಲಿ ಮತ್ತೊಂದು ಸೆಂಚುರಿಯನ್ನ ಕಲೆ ಹಾಕಿದ್ದಾರೆ. ಈ ಮುಖಾಂತರ ODIನಲ್ಲಿ ವಿರಾಟ್ ಕೊಹ್ಲಿ 45ನೇ ಸೆಂಚುರಿಯನ್ನ ಬಾರಿಸಿದ್ದಾರೆ. ವಿಶೇಷ ಅಂದ್ರೆ 70 ಸೆಂಚುರಿಗಳಾದ್ಮೇಲೆ ತುಂಬಾನೇ ಕಳಪೆ ಫಾರ್ಮ್ ನಲ್ಲಿ ಬಳಲ್ತಾ ಇದ್ದಂತ ವಿರಾಟ್ ಕೊಹ್ಲಿ ಸುಮಾರು 3 ವರ್ಷಗಳ ಕಾಲ ಯಾವುದೇ ಒಂದು ಫಾರ್ಮ್ಯಾಟ್ ನಲ್ಲೂ ಕೂಡ ಸೆಂಚುರಿಯನ್ನ ಗಳಿಸಿರಲಿಲ್ಲ. ಆದ್ರೆ ಇದೀಗ ವಿರಾಟ್ ಕೊಹ್ಲಿ ODIನಲ್ಲಿ ಕಂಟಿನ್ಯೂಸ್ ಆಗಿ 2 ಸೆಂಚುರಿಯನ್ನ ಹೊಡೆದಿರೋದು ಬಹಳನೇ ವಿಶೇಷವಾಗಿದೆ. ಇನ್ನು ಶ್ರೀಲಂಕಾ ವಿರುದ್ಧ ಸೆಂಚುರಿ ಹೊಡೆದಾದ್ಮೇಲೆ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಗುವಾಹಟಿಯ ಜನತೆಗೆ ಒಂದು ರಸದೌತಣವನ್ನೇ ಬಡಿಸ್ತಾರೆ. ಈ ಮುಖಾಂತರ ವಿರಾಟ್ ಕೊಹ್ಲಿ ಶ್ರೀಲಂಕಾ ವಿರುದ್ಧ ತಮ್ಮ 9ನೇ ಸೆಂಚುರಿಯನ್ನ ಗಳಿಸಿದ್ರು. ಹಾಗೇನೆ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಬರೋಬ್ಬರಿ 20 ಸೆಂಚುರಿಯನ್ನ ಗಳಿಸಿದಾಗಿದೆ. ಆದರೆ ಪಂದ್ಯ ಮುಗಿಯೋದಕ್ಕೆ ಇನ್ನು 10 ಬಾಲ್ಗಳು ಬಾಕಿ ಇದೆ ಅನ್ನುವಾಗ ವಿರಾಟ್ ಕೊಹ್ಲಿ ಕುಶಾಲ್ ಮೆಂಡಿಸ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಕೇವಲ 87 ಬಾಲ್ಗೆ 12 ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಮುಖಾಂತರ ವಿರಾಟ್ ಕೊಹ್ಲಿ 113 ರನ್ನ ಗಳಿಸ್ತಾರೆ. ಇನ್ನು ಈ ಇನ್ನಿಂಗ್ಸ್ ಮುಗ್ದಾದ್ಮೇಲೆ ಮಾತನಾಡಿದಂಥ ವಿರಾಟ್ ಕೊಹ್ಲಿ, ನಾನು ಮಧ್ಯದಲ್ಲಿ ಬ್ರೇಕ್ ತೊಗೊಂಡಿದ್ದು ತುಂಬಾ ಹೆಲ್ಪ್ ಆಯಿತು. ಇನ್ನು ಈ ಪಂದ್ಯಕ್ಕೂ ಮುನ್ನ 1-2 ಪ್ರಾಕ್ಟೀಸ್ ಸೆಷನ್ನಲ್ಲೂ ಕೂಡ ಭಾಗವಹಿಸಿದೆ. ಬಾಂಗ್ಲಾದೇಶ್ ವಿರುದ್ಧದ ಟೂರ್ ಆದಮೇಲೆ ತುಂಬಾ ಫ್ರೆಶ್ ಆಗಿ ಇವತ್ತು ಮೈದಾನಕ್ಕೆ ಇಳಿದಿದ್ದೀನಿ ಅಂತ ವಿರಾಟ್ ಕೊಹ್ಲಿ ಹೇಳ್ತಾರೆ. ಇನ್ನು ಓಪನರ್ಗಳು ತುಂಬಾ ಅದ್ಭುತವಾದಂಥ ಆಟವನ್ನು ಆಡಿದ್ದು ನನಗೆ ಒಂದು ಒಳ್ಳೆ ಫೌಂಡೇಶನ್ ರೀತಿಯಲ್ಲಿ ಆಯಿತು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿಯನ್ನ ಗಳಿಸಿದ್ರು ಕೂಡ ಶ್ರೀಲಂಕಾದ ಫೀಲ್ಡರ್ಗಳು ಅವ್ರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಹಾಗೆ ನೋಡಿದ್ರೆ 2-2 ಕ್ಯಾಚ್ಗಳನ್ನು ಶ್ರೀಲಂಕಾದ ಆಟಗಾರರು ಡ್ರಾಪ್ ಮಾಡ್ತಾರೆ. ಹೀಗಾಗಿ ವಿರಾಟ್ ಕೊಹ್ಲಿ ಇವತ್ತು ನನ್ನ ಲಕ್ಕಿ ಡೇ ಅನಿಸುತ್ತೆ ಅಂತ ಕೂಡ ಇನ್ನಿಂಗ್ಸ್ ಮುಗ್ದಾದ್ಮೇಲೆ ಹೇಳಿದ್ದಾರೆ.